ಅದರಂತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದಂತಹ ಡಾಕ್ಟರ್ ಮಹೇಂದ್ರ ಕಾಪ್ಸೆ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತೀನಿ. ಅದರಂತೆ ಜಂಟಿ ನಿರ್ದೇಶಕರು, ಈ ಆರೋಗ್ಯ ಇಲಾಖೆಯ ಜಿಲ್ಲಾ ನೋಡಲ್ ಅಧಿಕಾರಿಗಳು ಆದಂತಹ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಪ್ರತಿ ವರ್ಷ ನಾವು ವಿಶ್ವ ಏಡ್ಸ್ ದಿನಾಚರಣೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಮೂರನೇ ಸ್ಥಾನದಲ್ಲಿದ್ದೇವೆ. ಯಾವುದರಲ್ಲಿ ಸಂಖ್ಯೆ, ಏಡ್ಸ್ ರೋಗಿಗಳ ಸಂಖ್ಯೆ ನಾವು ಸುಮಾರು 66,000 ಟೆಸ್ಟ್ಗಳು ಮಾಡಿ ಅದರಲ್ಲಿ ಎಷ್ಟು ಬಂದಿದ್ದೀವಿ, 1,208 ಪಾಸಿಟಿವ್ ಬಂದಿದೆ. ಬಟ್ ಎಲ್ಲಕ್ಕಿಂತ ಮುಖ್ಯ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಈ ತಾಯಿಯಿಂದ ಮಗುವಿಗೆ ಹರಡುವಂಥದ್ದು ಭಾಳ ಕಡಿಮೆ ಆಗಿದೆ, 0 ಮಟ್ಟಕ್ಕೆ ಅದನ್ನು ತರಬೇಕು. ಆಲ್ಮೋಸ್ಟ್ ಶೂನ್ಯಕ್ಕೆ ಹೆಚ್ಚುಕಮ್ಮಿ ನಾವು ಸಹ ಬಂದಿದ್ದೇವೆ. ಬೇರೆ ಜಿಲ್ಲೆ ಮೈಕ್ ಬೇಕಾ? ಸಂಖ್ಯೆಯಲ್ಲಿ ನಾವು ಬೆಳಗಾವಿ ಬಾಗಲಕೋಟೆ ನಂತರ 3 ಸ್ಥಾನದಲ್ಲಿ ಸಂಖ್ಯೆ. ಆದರೆ ಇದನ್ನ 2013 ಹೊತ್ತಿಗೆ ಇಡೀ ದೇಶಾದ್ಯಂತ ಅದರಿಂದ ನಾವು ಶೂನ್ಯವಾಗಿಸಬೇಕು ಅಂತ ನಿಶ್ಚಿತ. 2030 ಶೂನ್ಯವಾಗಿಸಬೇಕು. ಅದೇ ಸಂದರ್ಭದಲ್ಲಿ ಏಡ್ಸ್ ಪೀಡಿತರು ಏನಿದ್ದಾರೆ, ಅದು ಎಚ್ ಐ ವಿ ಪಾಸಿಟಿವ್ ಅಂತ ಏನಂತಂದರೆ ಎಲ್ಲರೂ ಏಡ್ಸ್ ಪೀಡಿತರಲ್ಲ, ಅವರಲ್ಲಿ ಸಾವಿನ ಸಂಖ್ಯೆ ಬಹಳಷ್ಟು ಇದೆ. ಮುಂಚೆಯಾಗಿ ಸಾವು ಆಗೋದಿಲ್ಲ, ಅವರು ದೀರ್ಘಕಾಲ ಎಲ್ಲರಂತೆ ಜನಸಾಮಾನ್ಯರಂತೆ ಬದುಕಿರಬೇಕು. ಜೊತೆಯಲ್ಲಿ ಅದು ಅಂಟುಜಾಟಿ ಅಲ್ಲ, ಸೋಂಕು ಇರಬಹುದು ಅಂತ ಅಂಟುಜಾಟಿ. ಇದರ ಜಾಗೃತಿ ನಾವು ಜನರಿಗೆ ತರಬೇಕು. ವಿಶೇಷ ಈಗಾಗಲೇ ಈ ಎಚ್ ಐ ವಿ ಪಾಸಿಟಿವ್ ಆಗಿರುವಂಥ ಮಕ್ಕಳು, ಆ ಮಕ್ಕಳ ಬಗ್ಗೆ ನಾವು ತೋರ್ತಾ ಇರುವಂಥ ದೃಷ್ಟಿಕೋನ ಬದಲಾಗುತ್ತೆ. ಈಗ ಕೂಡ ಬಹಳಷ್ಟು ಇನ್ಸಿಡೆಂಟ್ ಮಕ್ಕಳನ್ನು ಎಚ್ ಐ ವಿ ಪೀಡಿತರಂತೂ ಗೊತ್ತಾದಮೇಲೆ ಅವರು ಏನು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಅವರು ತಿರಸ್ಕೃತರು ಅಂತಾರೆ. ಇತ್ತೀಚಿನ ಕೆಲವು ಇನ್ಸಿಡೆಂಟ್ ನಾನು ಹೇಳೋದಾದ್ರೆ ಬರೀ ಸಂಶಯ ಬಂದರೆ ಸಾಕು, ಅವರು ಅಂಗನವಾಡಿ ಕಾರ್ಯಕರ್ತರಿರಲಿ ಅಥವಾ ನಮ್ಮ ಹಾಸ್ಪಿಟಲ್ಗಳಲ್ಲಿ ಅಡುಗೆ ಮಾಡೋರಿರಲಿ, ಈ ಅಡುಗೆ ಮಾಡೋರು ಅವ್ರಿಗೆ ಎಚ್ ಐ ವಿ ಇದೆ ಅನ್ನೋ ಒಂದೇ ಸುಳ್ಳು ಸುಳ್ಳು ಹಚ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಅವ್ರು ಕೆಲಸ ಮಾಡಬಾರ್ದು, ಬರಬಾರ್ದು, ಅವ್ರು ಮಾಡಿದ್ರೆ ಊಟ ಮಾಡೋದು ಮಾಡ್ತಾರೆ. ಇದು ಒಂಥರ ಮಿಸ್ಕನ್ಸೆಪ್ಷನ್ ಒಂದು. ಎರಡನೇದು, ನಾವು ಯಾವುದೇ ವ್ಯಕ್ತಿಯನ್ನು ಬಲವಂತವಾಗಿ ಆರೋಗ್ಯ ತಪಾಸಣೆ ಮಾಡಬಾರ್ದು ಅಂಥದ್ದೆಲ್ಲ ಒಂದು ಅವ್ರನ್ನ ಸಪ್ರೇಷನ್ ಮಾಡೋದು ಇದೆಲ್ಲ ಹಿಂದೆ ಇತ್ತು. ಈಗ ಅಂಥ ಪರಿಸ್ಥಿತಿ ಎದುರು ಇಲ್ಲ, ಮತ್ತು ಈ ರೋಗ ಕೂಡ ಅಂತ ದೊಡ್ಡದು ಅವ್ರನ್ನ ಪ್ರತ್ಯೇಕವಾಗಿ ಸಮಾಜದಲ್ಲಿ ಅವ್ರ ಪ್ರತ್ಯೇಕ ಮಾಡುವಂಥ ಸ್ಥಿತಿಯನ್ನು ತಿಳಿಯಲಿ. ಕೂಡಲೇ ಹೆಚ್ಚು ಪರೀಕ್ಷೆ ಮಾಡಿಸಿ, ಕೂಡಲೇ ಹೆಚ್ಚಾಗಿ ಪರೀಕ್ಷೆ ಮಾಡಿಸಿ ಅನ್ನೋದು ನಮ್ಮದು ಘೋಷವಾಗ. ಈ ವರ್ಷ ನಿಮ್ಮ ಎಚ್ ಐ ವಿ ಸ್ಥಿತಿಯನ್ನು ತಿಳಿಯಲಿ, ಕೂಡಲೇ ಎಚ್ ಐ ವಿ ಪರೀಕ್ಷೆ ಮಾಡಿಸಿ. ಆ ಜಿಲ್ಲೆಗಳನ್ನೇ ಫೋಕಸ್ ಮಾಡ್ಕೊಂಡು ಹೋಗಿ ಮಾಡ್ತಾಯಿದ್ದಾರೆ. ಅದಕ್ಕೆ ಒಂದು 10 ವರ್ಷ ನಮ್ಮ ಜಿಲ್ಲೆಯಲ್ಲಿ ನಾವು ಫೋಕಸ್ ಮಾಡ್ಕೊಂಡು ಮಾಡ್ತಾಯಿದ್ದೇವೆ. ಇದು ಸನ್ಮಾನ್ಯ ಆರೋಗ್ಯ ಸಚಿವರು ಜಿಲ್ಲೆ, ಹೀಗಾಗಿ ನಮ್ಮಲ್ಲಿಂದ ಆರಂಭ ಆಗ್ತಾ ಇದೆ. ನಮ್ಮ ಗುರಿಯನ್ನು ನಾವು ಇನ್ನೂ ಬೇಗ ತಲುಪಬೇಕು ಅಂತ ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಜನ ಭಾಳ ಜಾಸ್ತಿ ಇದೆ. ವಿಶೇಷವಾಗಿ ಬರಗಾಲ ಇಲ್ಲ ಇಂಥ ಪರಿಸ್ಥಿತಿ ಬಂದಾಗ ಅಥವಾ ಸಾಮಾನ್ಯವಾಗಿಯೂ ಕೂಡ ಅವ್ರಿಗೆ ಏನಾಗುತ್ತೆ, ನಾವು ಸ್ಥಳೀಯವಾಗಿ ಸಿಗುವಂಥ ಕೂಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅದಕ್ಕೆ ಗೋವಾ, ಮಂಗಳೂರು ಇಂಥ ಕಡೆ ಎಲ್ಲ, ಮುಂಬೈ
ಹೋಗಿ ಕನ್ಸ್ಟ್ರಕ್ಷನ್ನು ರೋಡು ಬೇರೆ ಬೇರೆ ಕೆಲಸ ತೊಡಗಿರ್ತಾರೆ. ಅವರು ಅರಿವು ಅರಿವು ಇಲ್ಲದೆ ಅವರು ಹೆಚ್ಚಾಗಿ ಸೋಂಕಿತರಾಗುವಂಥ ಅವಕಾಶ ಜಾಸ್ತಿ ಇದೆ. ಹೀಗಾಗಿ ವಿಶೇಷವಾಗಿ ನಾವು ಅವ್ರ ಮೇಲೆ ಫೋಕಸ್ ಮಾಡಿ ಅವರಿಗೆ ನಾಲೆಜ್ ತಿಳುವಳಿಕೆ ನೀಡಬೇಕಾಗಿದೆ. ಡಿಸೆಂಬರ್ 1ನೇ ತಾರೀಕು ನಾವು ಬೆಳಿಗ್ಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಒಂದು ಜಾಥಾ ಮಾಡ್ತಾಯಿದ್ದೇವೆ. ಈ ಜಾಥಾಗಳಂತೂ ನಾವು ಮಾಡ್ತಾಯಿರ್ತೇವೆ, ಪದಕ ಮಟ್ಟದಲ್ಲೂ ಸ್ಕೂಲ್ಗಳಲ್ಲೂ ಎಲ್ಲ ಕಡೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾಯಿರ್ತೇವೆ. ಆಮೇಲೆ ಸರ್ಕಾರ ಹೆಚ್ಚು ಮುಖ್ಯ, ಹೆಚ್ಚು ಹೆಚ್ಚು ಜನರಿಗೆ ಈ ಮೆಸೇಜ್ ಮುಟ್ಬೇಕು. ನಾವೇನು ಹೇಳ್ತಾ ಇದ್ವಿ, ಮೆಸೇಜ್ ಮುಟ್ಬೇಕು. ಡಿಸೆಂಬರ್ 1ರಂದು ಎಲ್ಲ ಕಾರ್ಯಕ್ರಮಗಳನ್ನು ಜೋರವಾಗಿ ನಿಮಗೆ ಕಡೆಗೆ ಆಮಂತ್ರಣ ಪತ್ರಿಕೆ ಮಾಡ್ತೀವಿ. ಸೊ ಆ ಕಾರ್ಯಕ್ರಮವನ್ನು ಹೆಚ್ಚು ನೀವು ಪಬ್ಲಿಸೈಸ್ ಮಾಡಿ ಜನರಿಗೆ ತಲುಪೋದು ಮಾಡಿ.